ಮೈಸೂರಿನಲ್ಲಿ ಒಮ್ಮೆ ಒಂದು ಯೋಗ ಶಿಬಿರ ನಡೆದಿತ್ತು ನಮ್ಮದು. ಹೋದೆ, 10 ದಿವಸದ ಕ್ಯಾಂಪು. 3ನೇ ದಿವಸ ಶಿಬಿರ ನಡೆದ 3ನೇ ದಿವಸಕ್ಕೆ ಶಿಬಿರಾರ್ಥಿಗಳ ಪೈಕಿ ಒಬ್ಬರು ತೀರ್ಕೊಂಡ್ರು. ಇನ್ನು ಅವರು ಅತ್ಯಂತ ಮುತುವರ್ಜಿ ವಹಿಸಿ ಈ ನಮ್ಮ ಕಾರ್ಯಕ್ರಮದ ಸಂಯೋಜಕರು ಅವರೊಬ್ಬರಾಗಿದ್ದರಿಂದ ಕ್ಯಾಂಪನ್ನು ನೆರವೇರಿಸುವಲ್ಲಿ ತುಂಬ ಸಹಾಯ ಮಾಡ್ತಾ ಇರೋದ್ರಿಂದ ಅವರ ಮನೆಯಲ್ಲಿ ತೀರಿಕೊಂಡ ಅವರ ಸಹೋದರನ ಅಂತ್ಯಕ್ರಿಯೆಗೆ ನಾನು ಹೋದೆ. ಹೊರಗಡೆ ಕೂತಿದ್ದೆವು, ಜನ ಬರ್ತಾ ಇದ್ದರು, ಅಲ್ಲಿ ಮಾತಾಡ್ತಾ ಇದ್ದರು ಜನ. ಎಂಥ ಸಾವು, ನಿನ್ನೆ ಅವನು ಕೂಡ ಸಿನಿಮಾಕ್ಕೆ ಹೋಗಿ ಬಂದೇನೆ, ಚಹಾ ಕುಡಿದೀವಿ, ಮಾತಾಡಿವಿ. ರಾತ್ರಿ 12:35 ಅವನ ಮನೆ ಬಿಟ್ಟು ನಾ ಹೋಗಿ ಮಕ್ಕೊಂಡೇನಿ. ಇವತ್ತು ಬೆಳಗ್ಗೆ 6:30 ಇಲ್ಲಪ್ಪ ಅಂದ್ರೆ ಹೆಂಗೆ ನಂಬುದ್ರಿ, ಏನ್ರಿ ಇದು, ಆ ದೇವ್ರಿಗೆ ಕರುಣ ಆಯ್ತಿಲ್ರಿ. ಹಿಂಗೆ ಏನು ತಮ್ಮ ತಮ್ಮದ ಅಳನ ತೋಡ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಗೊತ್ತಲ್ಲ ನಿಮಗೆ ಸ್ಮಶಾನ ವೈರಾಗ್ಯ ಅನ್ನೋದು, ಈ ಬದುಕಿನಾಗ ಏನೈತ್ರಿ, ಹಾಂಗ್ರಿ ಹಿಂಗೆ ನಡೆದಿತ್ತ. ಅದ್ರಾಗ ಒಂದಿಷ್ಟು ಮಂದಿ ಮಾತಾಡಕತ್ತಿದ್ರು, ಮತ್ತೆ ಏನೂ ಆಗಲ್ರಿಪ್ಪ, ಇದು ಏನು ಮದುವೆಯಾಗಿ ಒಂದು ಗಂಡು ಮಗು ಇತ್ತು ಅಷ್ಟೇ, ಇನ್ನೂ ಬದುಕಬೇಕಾಗಿತ್ತು, ಈ ದೇವ್ರ ಲಗೂನ ಕರ್ಕೊಂಡ. ಆದರೂ ಏನೇ ಆಗಲಿ ಸುಖ ಸಾವು ನೋಡ್ರಪ್ಪ, ಇವತ್ತು ನಿನ್ನಿದ್ದ ಮನುಷ್ಯ ಇವತ್ತು ಇಲ್ಲಪ್ಪ ಅಂತಂದ್ರೆ ತೊಳಸ್ಕೊಳ್ಳಿಲ್ಲ, ಬಳಸ್ಕೊಳ್ಳಿಲ್ಲ, ಏನು ದವಾಖಾನೆ ಹೋಗಿ ಹತ್ತಿಸ್ ಮಕ್ಕೊಳ್ಳಿಲ್ಲ, ಇದು ಬಹಳ ಬೆಸ್ಟ್ ಸಾವು ರೀ, ನಿಮ್ಗೆ ಗೊತ್ತಿಲ್ಲ. ನೋಡಿ ಕೆಲ ಮಂದಿ ಹಿಂಗೆ ತಮ್ಮ ಅನುಭವ ಹೇಳ್ಕೊತಾ ಇದ್ದಾರೆ. ಅದಕ್ಕೆ ಮತ್ತೊಂದು ಮಾತು ಸೇರಿಸ್ತಾರೆ, ದೇವ್ರ ನಮಗೆ ಸಾವು ಕೊಡ್ದಾದ್ರೆ ಇಂಥ ಸಾವ ಕೊಡೋಯಪ್ಪ, ಯಾಕಂದ್ರೆ ಯಾರಿಗೆ ಬೇಕ್ರಿ ಅದು, ನಾ ಎಷ್ಟು ಮಂದಿ ನೋಡಿರಿ, ಒಂದೊಂದು ತಿಂಗಳ 2 ತಿಂಗಳ 3 ತಿಂಗಳ ಗಟ್ಟಿಗೆ ಮಕ್ಕೊಂಡು ಹೊಳ್ಳಾಡುವಂಗಿಲ್ಲ, ಇದನ್ನು ಮಾಡುವಂಗಿಲ್ಲ, ನಡಕಿಲೆ ನೀರು ಹಾಕೋದು, ನಡಕಿಲೆ ಔಷಧ ಹಾಕೋದು, ನಡಕಾಗ ನಮ್ದು ಸಂಡಾಸ ಮಾಡೋದು, ಮಂದಿಗೆಲ್ಲ ಬ್ಯಾಸರಾಗಿ ಹಂಗೆ ಸಾಯಿಕ್ಕಿಂತ ಇದು ಭಾಳ ಚಲೋ ಅಲ್ರಿ ಅಂತಾರೆ. ಅದನ್ನು ಕೇಳಿ ಅನ್ನಿಸ್ತು, ಮನುಷ್ಯ ಎಷ್ಟು ವಿಚಿತ್ರ ಅನಿಸ್ತದ, ಸಾವಿನ ಒಳಗೂ ಸಹಿತ ಸುಖ ಬಯಸ್ತಾನೆ ಇವ, ಸಾಯುವ ಸಮಯದೊಳಗೂ ಸಹಿತ ಸಾವಿನೊಳಗೂ ಕೂಡ ಸುಖ ಬೇಕು ಇವನಿಗೆ. ಆದರೆ ಈ ಜೀವನ ಹೆಂಗದ ಗೊತ್ತಿಲ್ಲ ಅವನಿಗೆ, ಈ ಜೀವನ ಹೆಂಗದ, ಸಾವಿನೊಳಗೂ ಸುಖ ಬಯಸ್ತಕ್ಕಂಥ ಮನುಷ್ಯನಿಗೆ ಪ್ರೆಸೆಂಟ್ ವರ್ತಮಾನದ ಜೀವನ ಹೆಂಗದ, ಸುಖದಿಂದದ ಇಲ್ಲ ರೀ. ಕೇಳಬೇಕು ಒಬ್ಬೊಬ್ಬರ ಬದುಕು ನೋಡಿಗೆ ಅಷ್ಟ ಗಾರ್ಜಸ್ ರೀ, ಭಾಳ ಚಂದ ದುಡಿತನ ಅನಿಸುತ್ತ, ಸಿಕ್ಕಾಪಟ್ಟೆ ಗಳಿಸ್ತಾರ, ಆನಂತರ ಸಿಕ್ಕಾಪಟ್ಟೆ ರೀ ಗಳಿಸೋದು. ಈಗಂತೂ ಈಗಿನ ಕಾಲದಾಗಂತೂ ಮಣಿ ಕಟ್ತಾರ, ಅರಮಣಿ ಅಂತಾವು. ಒಂದು ಫಂಕ್ಷನ್ ಮಾಡ್ತಾರ, ಒಂದು ಸಣ್ಣ ಫಂಕ್ಷನ್ಗೆ, ಜವಳ ಇಡು ಜವಳತ್ತಿಗೆ ಫಂಕ್ಷನ್ಗೆ, ಬರ್ತ್ಡೇ ಫಂಕ್ಷನ್ಗೆ 10-10 ಲಕ್ಷ ಖರ್ಚು ಮಾಡ್ತಾರೆ. ಇನ್ನು ಮದುವೆಗಂತೂ ಕೋಟಿಗಟ್ಟಲೆ ಧೂಮ್ ಧಾಮ್, ರೊಕ್ಕ ಕಿಮ್ಮತ್ತಿಲ್ಲ, ಹೆಚ್ಚು ಖರ್ಚು ಮಾಡೋದೇ ಒಂದು ದೊಡ್ಡ ಸ್ಪರ್ಧೆ ಈಗ. ಒಂದು ನೆವ ಬೇಕಷ್ಟೇ, ತಮ್ಮ ಖರ್ಚನ್ನು ಮಾಡಲಿಕ್ಕೆ, ಮಂದಿ ಕಡೆಯಿಂದ ಹೊಗಳಿಸ್ಕೊಳ್ಳಿಕ್ಕೆ ಒಂದು ನೆವ ಬೇಕು, ಅದು ಹುಡುಕ್ತಿರ್ತಾರ, ಸಿಕ್ತಿಲ್ಲ ಸಾಕು. ಅದಿಷ್ಟೆಲ್ಲ ಮಾಡ್ತಾರ, ಅಂಥ ಫಂಕ್ಷನ್ಗೆ ಅಟೆಂಡ್ ಆದವರು ಅಂತಾರ, ಏನಪ್ಪ ಏನು ವೈಭೋಗ ಅವ್ರದ್ದು ಅಂತಾರ. ಅದು ಕ್ಷಣ ಮಾತ್ರದ ಸುಖದ ಬದುಕನ್ನು ನೋಡ್ತಾ ಇದ್ದೀರಿ ನೀವು, ಕ್ಷಣ ಮಾತ್ರದ್ದು. ಅದು ನಿಮಗೂ ಅನ್ವಯ ಆಗತ್ತ, ನಿಮಗೂ ಅನ್ವಯ ಆಗತ್ತ. ನಾ ಪದೇ ಪದೇ ಹೇಳ್ತೀನಿ, ಈ ಜೀವನ ನೋಡಲಿಕ್ಕೆ ಅಷ್ಟೇ ಚಂದ, ತೇಕ್ನೇಕ ಡಬ್ಬಾ ಭಾಳ ಚಂದದ. ಹೀಂಗೆ ನಾವು ಮನ್ಯಾಗ ಹೆಚ್ಚು ಹಾಕಿರೋದಿಲ್ಲಪ್ಪ ಅಂದ್ರೆ ಮನ್ಯಾಗ ಕೂತು ಟೆನ್ಷನ್ ಶುರು ಆಗತ್ತೆ. ಹೊರಗೆ ಬಂದ್ರೆ ಸ್ವರ್ಗ, ಒಳಗೆ ಹೋದ್ರೆ ನರಕ. ನಮ್ಮ ಮಣಿನ ನರಕಾಗ್ಯ ಇವತ್ತು, ಅಂತ ಅರಮನೆ ಅಂತ ಮಣಿ ನರಕಾಗ್ಯಾವ. ಹೊರಗಡೆ ಆರಾಮಿರ್ತೀವಿ ನಾವು, ಆದರೆ ಯೋಗಿಗಳು ಹೇಳ್ತಾರ, ಹೊರಗಡೆನೇ ಇರು, ಹ್ಯಾಂಗರ ಇರು, ಸಂಸಾರದಾಗರ ಇರು, ಎಲ್ಲರ ಇರು, ಒಬ್ಬನ ಇದ್ದಾಗ ನೀ ಸುಖದಿಂದ ಇರ್ತೀವಿ ಅಂತಾರೆ. ಆದರೆ ಒಬ್ಬನ ಇರ್ಲಿಕ್ಕೆ ಹೆಂಗದರಿ, ನಾವು ಸಂಘ ಜೀವಿ, ಸಮಾಜ ಜೀವಿ, ತುಸು ಮಂದಿ ಕೂಡಿರಬೇಕಾಗತ್ತೆ. ತುಸು ಮಂದಿ ಅಂದ್ರೆ ಮುಗೀತು,
ಹೊಲಸು ಹೊಲಸು ವಿಚಾರ, ಹೊಲಸು ಹೊಲಸು ಭಿನ್ನಾಭಿಪ್ರಾಯ. ಹೋಗೋ ಇವನ ಅವಾಗ ಶುರು ಆಕ್ಕವ ನಿಮಗೆ. ಒಬ್ರಿದ್ದ ಚಲೋ, ಇಬ್ರಿದ್ದ ಕೆಟ್ಟ, ಹಿಂಗೈತೆ ನೋಡ್ರಿ. ಇಬ್ಬರಿರಕ ಆಗತ್ತ, ಒಬ್ರಿರಕ್ಕೆ ಸಾಧ್ಯನೇ ಇಲ್ಲ. ಆ ದಿಶೆಯೊಳಗೆ ಸುಖ ಅನ್ನೋದು ಮಾಯಾ ಮರೀಚಿಕೆ ಆಗೈತೆ. ನಾವು ನಮ್ಮ ಜೀವನವನ್ನು ಎಷ್ಟು ಕಾಲ ಬದುಕ್ತೀವಿ ಅನ್ನೋದು ಯಾರಿಗೂ ರಹಸ್ಯ ಅದು. ಇಂಥ ರಹಸ್ಯಮಯ ಜೀವನವನ್ನು ಎಂಡ್ ಮಾಡುವಾಗ ಅದು ಸುಖದಿರಲಿ ಅಂತ ಮನಸ್ಸು ಬಯಸ್ತದೆ. ಆದರೆ ಸಾವನ್ನು ಕಂಡವರು ಯಾರು? ದೇವರು ಎಷ್ಟು ರಹಸ್ಯಗಳನ್ನ ಇಟ್ಬಿಟ್ಟ. ನಿಮ್ಮನ್ನು ಹುಟ್ಟಿಸಿದ್ದೊಂದು ರಹಸ್ಯ, ಆದರೆ ನೀವು ಸಾಯೋದು ಒಂದು ರಹಸ್ಯ ಆಯಿತು. ಅಕಸ್ಮಾತ್ ಗೊತ್ತಾಗಿದ್ದರೆ ಹೇಗಿತ್ತು? ಹಾಂ, ಅದಕ್ಕೆ ಎರಡು ದಿವಸ ಬದುಕ್ತಿರೋ ಚಂದ ಬದುಕ್ರಿ, ನಾಲ್ಕು ಮಂದಿ ಬಾಯಾಗಿರ್ರಿ. ಹಾಂ, ನಾಲ್ಕು ಮಂದಿ ಬಾಯಾಗಿರ್ರಿ. ಕೆಟ್ಟದಕ್ಕಿರ್ತಿರೋ ಒಳ್ಳೆದಕ್ಕಿರ್ತಿರೋ ನಿಮಗೆ ಬಿಟ್ಕೊಟ್ಟದ್ದು. ಶ್ರೀ ಗುರುದೇವ್.